ಸೊ ಪಬ್ಲಿಕ್ ಟಿವಿಗೆ ಡಿಫೆನ್ಸ್ ಮೂಲಗಳ ಮಾಹಿತಿ ಈಗ ಬರ್ತಾ ಇರೋದೇನು ಅಂತಂದ್ರೆ ಎಚ್ಎಎಲ್ ಮತ್ತು ಏರ್ಫೋರ್ಸ್ ಎರಡೂ ಕಡೆ ಕೂಡ ಇವತ್ತು ಟೆಸ್ಟ್ ರನ್ ಅನ್ನು ಮಾಡಲಾಗಿತ್ತು ಎರಡೂ ಕಡೆ ಯಾವೆಲ್ಲ ಫ್ಲೈಟ್ ಹಾರಿದೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಅನ್ನೋದನ್ನ ಈಗ ಡಿಫೆನ್ಸ್ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಎರಡೂ ಕಡೆಯೂ ಕೂಡ ಎಚ್ಎಎಲ್ ಮತ್ತು ಏರ್ಫೋರ್ಸ್ ಕಡೆಯಿಂದ ಟೆಸ್ಟ್ ರನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸೊ ಹಾಗಾಗಿ ಯಾವ್ಯಾವ ಫ್ಲೈಟ್ಗಳು ಹಾರಾಟವನ್ನು ಮಾಡಿದೆ ಯಾವ ಯುದ್ಧ ವಿಮಾನಗಳು ಹಾರಾಟವನ್ನು ಮಾಡಿದಿವೆ ಅದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನನ್ನ ಸಹೋದರಿ ಪವಿತ್ರನೊಂದಿಗೆ ನೇರ ಸಂಪರ್ಕದಲ್ಲಿದ್ದೀರಿ ಪವಿತ್ರ ಈಗ ಟೆಸ್ಟ್ ರನ್ ಅನ್ನು ಮಾಡ್ತಾ ಇದ್ದಾರೆ ಅಂದಮೇಲೆ ಅದರ ಸೌಂಡ್ ಇರಬಹುದು ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಅದಕ್ಕೆ ಎಲ್ಲವೂ ಕೂಡ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಈಗ ಡಿಫೆನ್ಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು ಅರುಣ್ ಈಗ ಡಿಫೆನ್ಸ್ ಅವರು ಹೇಳ್ತಾ ಇರುವಂತದ್ದು ಏನು ಅಂದ್ರೆ ಎರಡೂ ಕಡೆಯಿಂದಲೂ ಕೂಡ ಟೆಸ್ಟ್ ರನ್ ಆಗಿದೆ ಅದು ಏರ್ ಫೋರ್ಸ್ ನಿಂದಲೂ ಆಗಿದೆ ಎಚ್ಎಲ್ ನಿಂದಲೂ ಕೂಡ ಟೆಸ್ಟ್ ಟ್ರಯಲ್ ರನ್ ಏನಿದೆ ಅದು ನಡೀತಾ ಇತ್ತು ಆದ್ರೆ ಯಾವ ಫ್ಲೈಟ್ ನಿಂದ ಆ ಸೌಂಡ್ ಹೊರಬಂತು ಅನ್ನುವಂಥದ್ದನ್ನ ನಾವು ಕನ್ಫರ್ಮೇಶನ್ ಗಾಗಿ ಪರಿಶೀಲನೆಯನ್ನ ಮಾಡ್ತಾ ಇದೀವಿ ಸೊ ಆ ಎಲ್ಲಾ ಡೀಟೇಲ್ಸ್ ಅನ್ನ ನಾವು ಕಲೆ ಹಾಕ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಎಚ್ಎಲ್ ಅವರು ಹೇಳ್ತಾ ಇರುವಂತಹ ಪ್ರಕಾರ ಇವತ್ತು ಯಾವುದು ಕೂಡ ನಾವು ಆಪರೇಟ್ ಮಾಡಿಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದಾರೆ ಆದ್ರೆ ಪಬ್ಲಿಕ್ ಟಿವಿಗೆ ಈಗ ಅಧಿಕೃತವಾಗಿ ಡಿಫೆನ್ಸ್ ಮೂಲದಿಂದ ಬಂದಿರುವಂತಹ ಮಾಹಿತಿ ಸದ್ಯದ ಮಟ್ಟಿಗೆ ಇದು ಸೊ ಹಾಗಾಗಿ ಯಾವ ಫ್ಲೈಟ್ ಇಂದ ಈ ರೀತಿ ಅದು ಸುಖೋಯ್ ಆಗಿದ್ರೆ ಅದು ಫೈಟರ್ ಜೆಟ್ ಆಗಿರುತ್ತೆ ಸೊ ಅದರಿಂದಲೇ ಆ ಸೌಂಡ್ ಬಂತ ಏನು ಅನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮೇಶನ್ ಆಗಬೇಕಾಗಿದೆ ಪೊಲೀಸರ ಮಾಹಿತಿಯ ಪ್ರಕಾರ ಸುಖೋಯ್ ಅನ್ನು ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರಾಟವನ್ನ ಮಾಡಲಾಗಿತ್ತು ಜೊತೆಗೆ ಸೌಂಡ್ ಬ್ಯಾರಿಯರ್ ಕೂಡ ಕಿತ್ತಾಕಲಾಗಿತ್ತು ಅದರಿಂದಲೇ ಆ ಸೌಂಡ್ ಹೊರಹೊಮ್ಮಿದೆ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಇನ್ನೊಂದು ಕಾರಣವನ್ನ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಈಗಾಗಲೇ ಪ್ರಾಕೃತಿಕ ವಿಕೋಪ ಕೇಂದ್ರದವರಂತೂ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಹವಾಮಾನ ಇಲಾಖೆಯವರು ಯಾವುದೇ ರೀತಿ ಅರ್ತ್ ಕ್ವಿಕ್ ಆಗಿಲ್ಲ ಬೆಂಗಳೂರಿನಲ್ಲಿ ಭೂಕಂಪನದ ಯಾವುದೇ ಕಾರಣಗಳು ಆಗಿಲ್ಲ ಎಲ್ಲಾ ರೆಕಾರ್ಡ್ ಅನ್ನ ನಾವು ಚೆಕ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಕಂಪ್ಲೀಟ್ ಆಗಿ ಡಿಫೆನ್ಸ್ ಈಗ ಮಾಹಿತಿಯ ಪ್ರಕಾರ ಬಹುತೇಕ ಇದು ಸುಖೋಯ್ ಸದ್ದ ಅಥವಾ ಎಚ್ಎಲ್ ಅವರು ಏನಾದ್ರೂ ಆಪರೇಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಪ್ರಾಯೋಗಿಕ ರನ್ ಇಂದ ಫ್ಲೈಟ್ ಇಂದ ಆಗಿರುವಂತಹ ಸೌಂಡ್ ಏನು ಎತ್ತ ಅನ್ನುವಂಥದ್ದು ಅಧಿಕೃತವಾಗಿ ಹೊರಬಿಡಬೇಕಾಗಿದೆ ಆದ್ರೆ ಈಗ ಪರಿಶೀಲನಾ ಕಾರ್ಯ ನಡೀತಾ ಇದೆ ಅವರು ಓಕೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದು ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ ಅದು ಸುಖೋಯ್ 30 ಅಥವಾ ಬೇರೆ ಯಾವುದಾದ್ರೂ ಇದೆಯಾ ಯಾವುದು ಕೂಡ ಕನ್ಫರ್ಮೇಶನ್ ಇಲ್ಲ ಅಲ್ವಾ ಪವಿತ್ರ ಈಗ ಸದ್ಯಕ್ಕೆ ಹೌದು ಈಗ ಡಿಫೆನ್ಸ್ ಮೂಲದವರು ಪಬ್ಲಿಕ್ ಟಿವಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗಿನ ಮಾಹಿತಿಯ ಪ್ರಕಾರ ಎರಡೂ ಕಡೆಯಿಂದಲೂ ಕೂಡ ಟೆಸ್ಟ್ ರನ್ ಅಂತೂ ಆಗಿದೆ ಎಚ್ ಎಲ್ ಕಡೆಯಿಂದಲೂ ಆಗಿದೆ ಜೊತೆಗೆ ಡಿಫೆನ್ಸ್ ಏರ್ಫೋರ್ಸ್ ಅವರು ಕೂಡ ಕೆಲವೊಂದು ಫೈಟರ್ ಜೆಟ್ಗಳ ಟೆಸ್ಟ್ ರನ್ ಅನ್ನು ಮಾಡಿದ್ದಾರೆ ಹಾಗಾಗಿ ಈ ಸೌಂಡ್ ಯಾವುದರ ಮೂಲ ಅನ್ನುವಂಥದ್ದನ್ನ ನಾವು ಪತ್ತೆ ಹಚ್ಚುತ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದಂತೂ ಅದರಿಂದ ಸ್ಪಷ್ಟವಾಗ್ತಾ ಇದೆ ಬಹುತೇಕ ಇದು ಫೈಟರ್ ಜೆಟ್ ಸೌಂಡೇ ಇರಬಹುದೇನೋ ಅನ್ನುವಂತಹ ಒಂದು ಸ್ಪಷ್ಟನೆ ಅಂತೂ ಸಿಗ್ತಾ ಇದೆ ಆದರೆ ಪೊಲೀಸ್ ಮಾಹಿತಿಯ ಪ್ರಕಾರ ಅವರಿಗೆ ಎಚ್ ಎಲ್ ಅವರು ಹೇಳಿರುವಂತಹ ಪ್ರಕಾರ ಜೊತೆಗೆ ಡಿಫೆನ್ಸ್ ಮೂಲದ ಪ್ರಕಾರ ಇದು ಸುಖೋಯ್ ಫೈಟರ್ ಜೆಟ್ ನ ಸೌಂಡ್ ತುಂಬಾ ಅತ್ಯಂತ ಕೆಳಭಾಗದಲ್ಲಿ ಅದು ಹಾರಾಟವನ್ನು ನಡೆಸ್ತಾ ಇತ್ತು ಸೌಂಡ್ ಬ್ಯಾರಿಯರ್ ತೆಗೆದಿರೋದ್ರಿಂದ ಅಷ್ಟೊಂದು ತೀವ್ರತೆ ಆಗಿರುತ್ತೆ ಈಗಾಗಲೇ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ ಗುಡುಗಿಗಿಂತಲೂ ಅತ್ಯಂತ ತೀವ್ರವಾಗಿರುತ್ತೆ ಅದರ ಸದ್ದು ಪ್ರಾಯೋಗಿಕ ಹಾರಾಟದ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಎತ್ತರದಲ್ಲಿ ಹಾರ್ತಾ ಇರಲಿಲ್ಲ ತುಂಬಾ ತಗ್ಗಿನ ಪ್ರಮಾಣದಲ್ಲಿ ಹಾರ್ತಾ ಇತ್ತು ಅನ್ನುವಂತಹ ಮಾಹಿತಿ ಬಹುಶಃ ಡಿಫೆನ್ಸ್ ಒಂದು ಅಂತಿಮವಾದ ಸ್ಪಷ್ಟನೆ ಕೊಡುವವರೆಗೆ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅವರು ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ತುಂಬಾ ಒಂದು 10 ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಲ್ಲ ಆ ತರ ತುಂಬಾ ಸೌಂಡ್ ಬಂತು ಎಲ್ಲರೂ ಆಚೆ ಬಂದು ನಿಂತ್ಕೊಂಡ್ರು ಇಡೀ ಅಪಾರ್ಟ್ಮೆಂಟ್ ಇಡೀ ನಮ್ ಬ್ಲಾಕ್ ಎ ಬಿ ಸಿ ಮೂರು ಬ್ಲಾಕ್ ಇಂದ ಆಮೇಲೆ ಕೆಲವರು ಹೇಳಿದ್ರು ಜೆ ಬ್ಲಾಕ್ ಇಂದ ಸೌಂಡ್ ಬಂದಿದೆ ತುಂಬಾ ಎಷ್ಟು ಸೌಂಡ್ ಅಂದ್ರೆ ಅಬ್ನಾರ್ಮಲ್ ಸೌಂಡ್ ತುಂಬಾ ದೊಡ್ಡ ಸೌಂಡ್ ಬಂದಿದೆ 5 ಮಿನಿಟ್ಸ್ ನಾವು ಅಡುಗೆ ಮಾಡ್ತಾ ಇದ್ರಿ ಸೌಂಡ್ ಬಂತಂತ ಎಲ್ಲ ಆಚೆ ಬಂದ್ಬಿಟ್ರಿ ಬಂದ್ಮೇಲೆ ಆಚೆ ಆ ಕಡೆ ಈ ಕಡೆ ಬ್ಲಾಸ್ಟ್ ಆಗಿದೆಯೇನೋ ಏನಾದರೂ ಸಿಲಿಂಡ್ರು ಅಥವಾ ಏನೋ ಆಗಿದೆ ಅಂತ ಎಲ್ಲ ಬ್ಲಾಕಿಗೆ ಹೋಗಿ ಚೆಕ್ ಮಾಡಿದ್ರೆ ಆ ಥರ ಏನಿಲ್ಲ ನಾರ್ಮಲ್ ಸೌಂಡ್ ಬಂತು ಅಂತ ಭಯ ಆಗಿ ಎಲ್ಲ ಆಚೆ ಬಂದ್ಬಿಟ್ಟು ಎಲ್ಲರೂ 67 ಮನೆ ಇದೆ ಸರ್ ನಮ್ಮ ಬ್ಲಾಕಲ್ಲಿ ಬಿ ಬ್ಲಾಕಿಂದ ಎ ಬ್ಲಾಕ್ ಸಪ್ರೇಟ್ ಬಿ ಸಿ ನಮ್ಮ ಬ್ಲಾಕಲ್ಲಿ ಎಲ್ಲರೂ ಆಚೆ ಬಂದ್ರು ಏನಾಗಿಲ್ಲ ಇದ್ದಂಗೆ ಇದ್ದು ಡಮಾಲ್ ಅಂತೂ ಸೌಂಡ್ ಬಿಲ್ಡಿಂಗ್ ಏನೋ ಬಿದ್ದೋಯ್ತಣ್ಣ ಅಂತ ನಾನು ಭಯ ಹತ್ಕೊಂಡು ಇವನಿದ್ದ ಆಚೆ ಏನೋ ಸೌಂಡ್ ಬಂತೋ ನನಗೆ ಇದೆಲ್ಲ ಒಂಥರ ಆಯಿತು ನನಗೆ ಅದರ್ತು ಏನಕ್ಕೆ ಹಿಂಗೆ ಸೌಂಡ್ ಅಂತ ಆಚೆ ಎಲ್ಲ ಬಂದರೆ ಏನಿಲ್ಲ ಒಂದು 5 ಸೆಕೆಂಡು ಡಮಾಲ್ ಅಂತ ಸೌಂಡು ಅಷ್ಟು ಜೋರಾಗಿ ಬಂತು ಎಲ್ಲ ಆಚೆ ಬಂದು ಏನು 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 ಅಂತ ನೋಡಿದ್ರು ಎಲ್ಲರೂ ಅಂದ್ಕೊಂಡ್ರು ಎಲ್ಲ ಸಿಲಿಂಡ್ರು ಇದಾಗ್ಬಿಟ್ಟಿದೆ ಅಂದ್ಕೊಂಡ್ರು ಟಿವಿ ನೋಡ್ತಾ ಕೂತಿದ್ದೆ
ಗಡ್ ಅಂತಾಯ್ತು ಕೌಂಟು. ಏನಿದಾಯ್ತು ಅಂತ ಆಚೆ ಕಡೆಗೆ ಬಂದ್ ನೋಡ್ದೆ, ಯಾರು ಇಲ್ಲ. ಆಮೇಲೆ ಗೇಟ್ಗೆ ಹೋದೆ, ಅಲ್ಲಿ ಗೇಟ್ಗೆ ಹೋಗಿ ಕೇಳ್ದೆ. ಅಲ್ಲಿ ಅವ್ರ ಹೋಟ್ಲಲ್ಲಿ ಕೇಳೋದಕ್ಕೆ ನಮ್ದು ಸೀಟ್ ಎಲ್ಲ ಮೇಲ್ಗಡೆ ಫುಲ್ ಇದಾಯ್ತು, ಏನು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಒಬ್ರು ಫೋನ್ ಮಾಡಿದ್ರು, ಎಲೆಕ್ಟ್ರಿಸಿಟಿಲಿ ಏನೋ ಇದಾಯ್ತಂತೆ, ಭೂಕಂಪ ಆಯ್ತಂತೆ ಅಂತ. ಶಾಕು ನಮಗೆ ಸರಿ ಸುಮಾರು ಇವತ್ತು ಒಂದು ಒಂದು ಕಾಲು ಒಂದೂವರೆ ಗಂಟೆ ಒಳಗಡೆ ನಾವು ಮನೆಯಲ್ಲಿ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡದಾದಂಥ ಒಂದು ಶಬ್ದ ನಮಗೆ ಕೇಳಿತ್ತು. ಆ ಶಬ್ದ ಬಂದ ಸಂದರ್ಭದಲ್ಲಿ ಮನೆ ಕಿಟಕಿ ಬಾಗಿಲುಗಳೆಲ್ಲ ತುಂಬ ಒಂಥರ ಒಂದು ವೈಬ್ರೇಷನ್ ಬಂತು. ಸೊ ಏನಾಯಿತು ಅಂತ ಹೇಳಿಬಿಟ್ಟು ನಮಗೆ ಮನೇಲಿ ಎಲ್ರಿಗೂ ಒಂದು ಗಾಬರಿ ಆಯಿತು. ಅಕ್ಕಪಕ್ಕ ಮನೇಲಿ ಎಲ್ಲಾದರೂ ಏನಾದರೂ ತೊಂದರೆ ಆಯಿತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಗಡೆ ಬಂದು ನೋಡಿದಾಗ ಇದು ಬೇರೆ ಥರ ಒಂದು ಘಟನೆ ಮಾಡಿ ಆಗಿ ಇಲ್ಲಿ ಜನರು ಎಲ್ಲ ಭಯಭೀತರಾಗಿದ್ದಾರೆ. ಬಟ್ ಸೌಂಡ್ ಆಗಿದಂತೂ ನಿಜ, ಏನಕ್ಕಾಗಿದೆ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಸರ್. ಸುಮಾರು ಜನ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಏನಾಯ್ತು ಏನಾಯ್ತು ಅಂತೇಳಿ ಒಬ್ರಿಗೊಬ್ರು ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಾ ಇದ್ರು ಸರ್. ಸರಿ, ಸುಮಾರು 1:20 ಅಥವಾ 1:30 ತಾಸಿನಲ್ಲಿ ಸರ್ಜಾಪುರದ ಸುತ್ತಮುತ್ತಲಿನ ಭಾಗದಲ್ಲಿ ಭೂಮಿಗೆ ಏನೋ ಭಾರಿ ಗಾತ್ರದ್ದೇನೋ ಅಪ್ಪಳಿಸಿದೆ ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಶಬ್ದ, ಮತ್ತು ಹೇಗೆ ಭೂಮಿಗೆ ಏನಾದರೂ ಅಪ್ಪಳಿಸಿದ್ರೆ ಭೂಮಿ ನಡುಕ ಆಗ್ತದೋ ಆ ರೀತಿ ನಡುಕ ಆಗಿರುವಂಥ ಅನುಭವ ಎಲ್ರಿಗೂ ಆಗಿದೆ. ನಾವು ಏನಾಯಿತು ಅಂತ ಹೊರಗಡೆ ಬಂದು ನೋಡಿದ್ವಿ, ಆದರೆ ಏನೂ ಇರಲಿಲ್ಲ, ಏನು ಕುರುಹು ಕೂಡ ಇರಲಿಲ್ಲ. ಮತ್ತು ಆನೆಕಲ್ಲಿಗೆ, ಅತ್ತಿ ಬೆಲ್ಲಿಗೆ, ಮತ್ತು ಮುಗಳೂರು ದೊಮ್ಸಂದ್ರ HSR ನಲ್ಲಿರುವಂಥ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರಿಗೂ ಕೂಡ ಇದೇ ರೀತಿ ಅನುಭವ ಆಗಿದೆ ಅಂತ ಮಾಹಿತಿ ಬಂದಿದೆ. ಏನು ಅಂತ ಯಾರಿಗೂ ಗೊತ್ತಾಗದೆ, ಏನು ದಿಕ್ತೋಚದೆ ಆತಂಕದಲ್ಲಿ ಜನರೆಲ್ಲ ಇದ್ದಾರೆ. ಏನಂತ ನಮಗೂ ಗೊತ್ತಾಗ್ಲಿಲ್ಲ. ಅದು ತುಂಬಾ ದೊಡ್ಡ ಒಂಥರ ಭಯಂಕರ ಶಬ್ದ, ಏನಂತಾನೆ ನಮ್ಗೆ ಗೆಸ್ ಮಾಡೋಕ್ಕೂ ಆಗ್ಲಿಲ್ಲ. ಆಕ್ಚುಲಿ ನಾವೆಲ್ಲ ಪಂಚಾಯತ್ ಆಫೀಸ್ ಅಲ್ಲಿ ಕುತ್ಕೊಂಡಿದ್ದೋ ನಾವು. ಏನ್ ಶಬ್ದ, ಏನಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಯ್ತಂತ ಎಲ್ರು ಬಂದು ನೋಡ್ದು, ಬಟ್ ಏನು ಅದು ಏನ್ ಕಾಣಿಸ್ಲಿಲ್ಲ. ಮೇಲಿಂದ ಏನು ಶಬ್ದ ಅಂದ್ಬಿಟ್ಟು ಸುಮ್ಮನೆ ನಾರ್ಮಲ್ ಆಗ ಸುಮ್ಮನೆ ಅದು, ಬಟ್ ನ್ಯೂಸ್ ಅಲ್ಲಿ ನೋಡಿದಾಗಿನ ನಮಗೂ ಗೊತ್ತಾಗಿದ್ದು. ಆಮೇಲೆ ನಮ್ಮ ಅಕ್ಕಗೂ ಫೋನ್ ಮಾಡಿದ, ಅವ್ರು ವರ್ತೂರಲ್ಲಿರೋದು, ಅವ್ರು ನೋಡ್ದ ಹೌದು ಆ ಶಬ್ದಕ್ಕೆ ಬಾಗ್ಲೇ ಸೌಂಡ್ ಆಗಿ ಫುಲ್ ಜೋರಾಗಿ ಪ್ರೆಷರ್ ಕ್ಲೋಸ್ ಆಯ್ತು ಅಂತ ಹೇಳಿದ್ರು. ಅದು ತುಂಬಾ ಕಡೆ ಈ ತರ ಶಬ್ದ ಕೇಳಿದ್ದೆ, ಏನಂತ ನಮ್ಗೆ ಅರ್ಥ ಆಗ್ತಾರ, ಭಯ ಆಗ್ತಿದೆ. ಅತ್ತಿ ಬೆಲೆ ಸರ್ಕಲ್ ಅಲ್ಲಿ ಭಾರಿ ಮಟ್ಟದಲ್ಲಿ ಸೌಂಡ್ ಆಯ್ತು. ಬಟ್ ಆ ಸೌಂಡು ಆನೆಕಲ್ಲು ವ್ಯಾಪ್ತಿವರೆಗೂ ಹೋಗಿದೆ, ಕೆಆರ್ಪುರಮ್ಮು ಅದು ಗಂಟಾನು ಕೂಡ ಕೇಳಿಸಿದೆ. ಮತ್ತು ಅತ್ತಿಬೆಲ್ಲೆಗಂತೂ ಭಾರಿ ಸೌಂಡ್ ಆಗಿ ಭಾರಿ ಮಟ್ಟದಲ್ಲಿ ಶಬ್ದ ಆಗಿ ಭಯಭೀತರಾಗಿದ್ದಾರೆ. ಹೊಸೂರು ಕಡೆಯಿಂದೆಲ್ಲ ಫೋನ್ ಮಾಡ್ತೀವಿ, ಹೊಸೂರು ಕಡೆಯಿಂದಲೂ ಕೂಡ ಎಲ್ಲ ಅಲ್ಲಿ ಕೂಡ ಸೌಂಡ್ ಭಾರಿ ಮಟ್ಟದಲ್ಲಿ ಸೌಂಡ್ ಆಗಿದೆ. ಅಂದರೆ ಅಲ್ಲಿಂದ ಯಾರು ಕೇಳಿದ್ರೆ ಅವ್ರಿಗೆ ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅಲ್ಲಿ ನಮ್ಮ ಸಂಬಂಧಿಕರು ಕೂಡ ಇದ್ದಾರೆ. ಬಟ್ ಆನೆಕಲ್ಲಲ್ಲೂ ಕೇಳ್ತಾ ಇದ್ದಾರೆ ಏನು ಸೌಂಡು ಅಂತ. ಆ ರೀತಿ ಸೌಂಡ್ ನಾವು ಯಾವತ್ತೂ ಕೇಳಿಲ್ಲ, ಕಂಡರಿಲಿಲ್ಲ. ಈಗ ಏನು ಅಂತ ಗೊತ್ತಾಯ್ತು, ಅದು ಏನು ಅಂತ ಅದ್ರ ಬಗ್ಗೆ ಅರಿವು ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಆಟೋ ಕೂಡ ಲೈಟಾಗಿ ಶೇಕ್ ಆಗಿದೆ, ನಾನು ಆಟೋನಲ್ಲಿ ಕುತ್ಕೊಂಡಿದ್ದೆ, ಆ ಮಟ್ಟದಲ್ಲಿ ಸೌಂಡ್ ಆಗಿದೆ. ಅದೇನು ಅಂತ ಕೂಡ ನೀವು ಗೊತ್ತಾಗ್ತಾ ಇಲ್ಲ. ನೀವು ಜೋರ್ ಸೌಂಡ್ ಇತ್ತು ಅದು? ಹಾಂ, ಜೋರ್ ಸೌಂಡ್, ಭಾರಿ ಸೌಂಡು. ಸೌಂಡ್ ಅಂದರೆ ಭಯಂಕರ ಸೌಂಡ್. ಯಾವ ಥರ ಅಂತ ಅಂದರೆ ಬಾಂಬ್ ಹಾಕ್ದಂಗೆ? ಬಾಂಬ್ಗಿಂತ ಜಾಸ್ತಿ ಡಬಲ್ ಇದೆ ಸೌಂಡ್ ಅಂತ. ಬಾಂಬ್ಗಿಂತ ಡಬಲ್ ಸೌಂಡ್ ಆಗ್ತದೆ, ಅಷ್ಟು ಭಾರಿ ಸೌಂಡ್ ಆಗ್ತದೆ. ಏನಂತ ನಮಗೂ ಗೊತ್ತಾಗ್ಲಿಲ್ಲ. ಅದು ತುಂಬಾ ದೊಡ್ಡ ಒಂಥರ ಭಯಂಕರ ಶಬ್ದ, ಏನಂತಾನೆ ನಮ್ಗೆ ಗೆಸ್ ಮಾಡೋಕ್ಕೂ ಆಗ್ಲಿಲ್ಲ. ಆಕ್ಚುಲಿ ನಾವೆಲ್ಲ ಪಂಚಾಯತ್ ಆಫೀಸ್ ಅಲ್ಲಿ ಕುತ್ಕೊಂಡಿದ್ದೋ ನಾವು. ಏನ್ ಶಬ್ದ, ಏನಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಯ್ತಂತ ಎಲ್ರು ಬಂದು ನೋಡ್ದು, ಬಟ್ ಏನು ಅದು ಏನ್ ಕಾಣಿಸ್. ನಾನು ನನ್ನ ಫ್ರೆಂಡು ಸುಮಾರು 2 ಗಂಟೆ ಹೊತ್ತಲ್ಲಿ ಕೆಆರ್ಪುರಮ್ಗೆ ಊಟ ತರೋಣ ಅಂತ ಹೋದ್ವಿ. ಊಟ ಪಾರ್ಸಲ್ ಮಾಡ್ತಿದ್ರು, ಏನೋ ಸಡನ್ ಆಗಿ ಒಳ್ಳೆ ಬಾಂಬ್ ಬ್ಲಾಸ್ಟ್ ಆದಂಗೆ ತುಂಬಾ ಜೋರಾಗಿ ಸೌಂಡ್ ಬಂತು. ಮೀನ್ ಟೈಮ್ ನಾವೇನು ಅಂದ್ಕೊಂಡ್ವಿ, ಎಲ್ಲೋ ಲಾರಿ ಕಂಟೈನರ್ ಏನೋ ಹಂಪ್ ಮೇಲೆ ಎಗರಿರಬೇಕು ಅಂದ್ಕೊಂಡ್ವಿ. ಆಮೇಲೆಲ್ಲ ಒಂಥರ ನಿಶಬ್ದ ಆಯಿತು, ಎಲ್ಲರಿಗೂ ಸ್ವಲ್ಪ ಗಾಬರಿ ಆಯಿತು. ಆಮೇಲೆ ಮಾಮೂಲಿ, ಆಮೇಲೆ ಮನೆಗೆ ಬಂದು ನೋಡಿದ್ಮೇಲೆ ಆಲ್ ಓವರ್ ಬ್ಯಾಂಗ್ಳೂರ್ ಸೌಂಡ್ ಬಂದಿದೆ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಅರೌಂಡ್ 12:30 ಸೌಂಡ್ ಬಂತು. ಸ್ವಲ್ಪ ಜನ ಮನೆ ಹತ್ರ ಹೇಳ್ತಾ ಇದ್ರು ಕ್ಲೌಡ್ಸ್ದು ಮರ್ಜಿ ಆಗಿ ಸೌಂಡ್ ಬಂತಂತ. ಸ್ವಲ್ಪ ಜನ ಹೇಳ್ತಾವ್ರೆ ಅದೇ ಲೈಟ್ ಭೂಕಂಪ ಬರೋ ಥರ ಸೌಂಡ್ ಬಂತು. ಫ್ಯೂ ಸ್ವಲ್ಪ ಅಂದರೆ ಸೌಂಡ್ ಜೊತೆ ಅಂದರೆ ವಿಂಡೋಸು ಅದೆಲ್ಲ ಲೈಟಾಗಿ ಶೇಕ್ ಆಯ್ತು ಅಂತ ಹೇಳ್ತಾರೆ ಮನೆ ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಹೇಳ್ತಾ ಇದ್ದರು. ಅದು ಅರೌಂಡ್ 12:30-1:00 ಟೈಮ್. ಅದು ಡೆಫಿನೆಟ್ಲಿ ಮೇಲೆಯಿಂದಾನೇ ಬಂತು, ಕ್ಲೌಡ್ಸಿಂದಾನೇ ಬಂದಿತ್ತು ಸೌಂಡ್, ಅಂದರೆ ಭೂಮಿಯಿಂದ ಏನು ಬಂದಿಲ್ಲ. ಬಟ್ ಇಟ್ ವಾಸ್ ಸಿಮಿಲರ್ ಸೌಂಡ್, ಅಂದರೆ ಮಳೆ ಟೈಮಲ್ಲಿ ಜೋರ್ ಜೋರಾಗಿ ಮೋಡ ಹೆಂಗೆ ಇದು ಆಗುತ್ತೆ ಆ ಸೌಂಡ್ ಥರ ಇತ್ತು. ಅದ್ರ ಬಿಟ್ಟರೆ ಒಂಥರ ಲೈಕ್ ಏನಾದರೂ ಬಾಂಬ್ದು ಟೆಸ್ಟ್ ಮಾಡಿದಾಗ ಒಂಥರ ಡಮ್ ಅಂತ ಸೌಂಡ್ ಬರುತ್ತಲ್ಲ ಆ ಥರದ್ದು. ಇದು 1/4 ಗಂಟೆ 3/4 ಗಂಟೆ ಸರ್ ತುಂಬ ಜೋರಾಗಿ ಬಂತು. ಅದೇ ಮಾಮೂಲಿ ಟ್ರಾನ್ಸ್ಫಾರ್ಮ್ ಬೆಸ್ಟ್ ಆಗೋ ಥರ ಬರುತ್ತಲ್ಲ ಆ ಥರ. ಇಲ್ಲ ಸರ್, ಒಳಗಡೆ ಇದ್ದೆ ನಾನು. ಆ್ಯಕ್ಚುಲಿ ಎಲ್ಲ ಆಯಿತು ಗೊತ್ತಿಲ್ಲ, ಆದರೆ ಸೌಂಡ್ ಬಂದಿದ್ದು ನಿಜ ಆಗಲಿ.
ಸರ್ ಸುಮಾರು ಒಂದು ಒಂದೂವರೆ ಅವರ್ ಹಿಂದೆ ಆಯಿತು. ಅದು ಭೂಕಂಪನೇ ನನಗೆ ಗೊತ್ತು ಎಂತಕಂತ, ಯಾಕಂದರೆ ಒಂದು 10 ವರ್ಷ ಹಿಂದೆ ನಾನು ಅನುಭವಿಸಿದ್ದೀನಿ. ಒಂಥರ ವೈಬ್ರೇಷನ್ ಬಂತು ಭೂಮಿಯಲ್ಲಿ, ಭೂಮಿಯಲ್ಲಿ ವೈಬ್ರೇಷನ್ ಬಂತು. ಅದೇ ಥರ ಇವತ್ತು ಜೋರಾಗಿ ಸರ್ ಎಲ್ಲ ಎಲ್ಲದಕ್ಕಿಂತ ದೊಡ್ಡ ಸೌಂಡು. ಇವಾಗ ಲಾರಿ ಹೋದ್ರೆ ಒಂದೊಂದ್ಸಲ ಹಂಪಲ್ಲಿ ಬೂಮ್ ಅನ್ನತ್ತೆ, ಅದಕ್ಕಿಂತ ದೊಡ್ಡ ಸೌಂಡು. ಸರ್ ಒಂದು ಅವರ್ ಒಳಗಡೆ ಆ ಕಡೆ ನಿಂತಿದ್ದೆ ನಾನು, ಆ ಡಮ್ ಅಂತ ಸೌಂಡ್ ಬಂತು. ಈ ಕಡೆ ಸೌಂಡ್ ಬಂದಾಗ ಟ್ಯಾಕ್ಟ್ರಿ ಗೊತ್ತಾಯ್ತು, ನೀರು ಟ್ಯಾಂಕರ್ ಗಾಡಿ. ನಾನು ನೀರು ಟ್ಯಾಂಕರ್ ಗಾಡಿ ಅನ್ನೋಂತ ಇತ್ಲಾಗ ಬಗ್ಗಿ ಹಿಂಗೆ ನೋಡಿದೆ, ನೋಡಿದ್ರೆ ಏನು ಕಾಣಲಿಲ್ಲ ಸೌಂಡ್. ಜನನು ಈ ಕಡೆ ಅವರು ನೋಡಿರಿ, ಹಿಂಗೆ ಈ ಕಡೆ ಆ ಕಡೆ ಬಗ್ಗೆ ನೋಡಿರು, ಏನು ಕಾಣಲಿಲ್ಲ ಸೌಂಡ್ ಅಂತ ಸುಮ್ಮನೆ ನಾನು ಟ್ಯಾಂಕರ್ ಗಾಡಿನೇ ಅಂತ ನಾವು ತಿಳ್ಕೊಂಡು ಸುಮ್ಮನೆ. ಅದು ಇಲ್ಲ, ಈ ಕಡೆ ತುಂಬ ದಡಾರು ಸೌಂಡ್ ಬಂದಿದ್ದು ಮಾತ್ರ ನೋಡಿದ್ರೆ ಅಷ್ಟೊತ್ತಿಗೆ ನೀರು ಗಾಡಿ ಟ್ಯಾಂಕರ್ ಬರಲಿಲ್ಲ ನಾವು ನೋಡಿ ಸುತ್ತ. ತಿರ್ಗ ನಾನು ಕಡೆಗೆ ಆ ಕಡೆಗೆ ಹೋಗಿ ನೋಡಿದೆ.